ಚುನಾವಣೆ ಬಂದಾಗ ಕಾಂಗ್ರೆಸ್ ಪಾರ್ಟಿ ಈ ಥರ ಗಿಮಿಕ್ ರಾಜಕಾರಣ ಮಾಡೋ ಅಂಥದ್ದು ಅವರ ರಕ್ತಗತವಾಗಿ ಬಂದಿರೋ ಅಂಥದ್ದು. ಈ ಪೊಲೀಸ್ ಇಲಾಖೆಯಲ್ಲಿ PSI ನೇಮಕಾತಿ ಏನಿದೆ ಇದನ್ನು ಕಂಡಿಡಿದಿದ್ದೇ ಗೃಹ ಸಚಿವರು ಅರಗ ಜ್ಞಾನೇಂದ್ರ ಅವರು. ಇದರಲ್ಲಿ ಅವ್ರ ಪಾತ್ರ ಇದ್ದಿದ್ರೆ ಅವ್ರು ಯಾಕೆ ಎನ್ಕ್ವೈರಿ ಕೊಡ್ತಾ ಇದ್ರು? ಈ ಕಾಮನ್ ಸೆನ್ಸ್ ಆದರೂ ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗಬೇಕಾಯಿತು. ಗೃಹ ಸಚಿವರನ್ನ ಅಭಿನಂದನೆ ಮಾಡಬೇಕಾಯಿತು. ಯಾಕಂದ್ರೆ ಹುಡುಕಿ ಇದನ್ನು ತೆಗೆದು ಈ ಅವ್ಯವಹಾರನ್ನು ಬಯಲಿಗೆಳೆದು ಇವತ್ತು ಇಷ್ಟೊಂದು ದೊಡ್ಡದಾದಂಥ ಒಂದು ಅವ್ಯವಹಾರ ಆಗಿರೋದನ್ನ ನ್ಯಾಯ ದೊರೆಸುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಅರ್ಗ ಜ್ಞಾನೇಂದ್ರ ಅವರು ಮಾಡಿದ್ದಾರೆ. ಏಕಾಏಕಿ ಈಗ ಈ ಒಂದು ಇಶ್ಯೂನಲ್ಲಿ ಏನು ಗುಲ್ಬರ್ಗಾದಲ್ಲಿ ಓಡಾಡ್ತಾ ಇತ್ತು, ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಓಡಾಡ್ತಾ ಇತ್ತು ಅದನ್ನು ಬೆಂಗಳೂರಿಗೆ ತಂದು ನಮ್ಮ ಶಿಕ್ಷಣ ಸಚಿವರಾದಂಥ ಅಶ್ವಥ್ ನಾರಾಯಣ ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಯಾವುದೇ ದಾಖಲೆಗಳು ದಾಖಲೆಗಳಿಲ್ಲ. ಅವರೆಲ್ಲ ಪ್ರೆಸ್ ಮೀಟ್ಗಳಲ್ಲೂ ಏನೂ ದಾಖಲೆಗಳಿಲ್ಲ, ಏನೂ ದಾಖಲೆಗಳಿಲ್ಲದೆ ಗಾಳಿಯಲ್ಲಿ ಗುಂಡಾರಿಸುವಂಥದ್ದು, ಸುಳ್ಳು ಆಪಾದನೆ ಮಾಡುವಂಥದ್ದು ಇದನ್ನು ಮಾಡ್ತಾ ಇದ್ದಾರೆ. ಹಿಂದೆ ಬಿಟ್ಕಾಯಿನ್ ಆದಾಗೂ ಕೂಡ ಇದೇ ರೀತಿ ಆಪಾದನೆಗಳನ್ನು ಮಾಡಿದರು.